ತುಮಕೂರು ಟಿಕೆಟ್ ಹಂಚಿಕೆ ಸಂಬಂಧ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಜೊತೆ ನಾನು ಚರ್ಚೆ ಮಾಡೋದಾಗಿ ಮೈಸೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟಿಕೆಟ್ ಇನ್ನು ಫೈನಲ್ ಆಗಿಲ್ಲ, ಕಾನ್ಸ್ಟಿಟ್ಯೂಯನ್ಸಿಗಳು ಫೈನಲ್ ಆಗಿದ್ದಾವೆ, ಅವ್ರಿಗೆಷ್ಟು ನಮಗೆಷ್ಟು ಅಂತ ಆಗಿದ್ದಾವೆ, ಯಾವ್ಯಾವುದು ಅಂತ ಆಗಿದೆ. ಇನ್ನು ಕ್ಯಾಂಡಿಡೇಟ್ಗಳು ಸೆಲೆಕ್ಟ್ ಮಾಡಬೇಕು. ನಾಳೆ ನಮ್ದು ಇದ್ರ ಮೀಟಿಂಗ್ ಕರೆದಿದ್ದಾರೆ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಅಲ್ಲಿ ಫೈನಲ್ ಆಗುತ್ತೆ. ಎಲ್ಲ ಒಟ್ಟಿಗೆ ಆಗ್ಬಿಡ್ತದೆ, ಅಲ್ಲಿ ಫಸ್ಟ್ ಲಿಸ್ಟ್ ಇಲ್ಲ, ಸೆಕೆಂಡ್ ಲಿಸ್ಟ್ ಇಲ್ಲ, ಕರ್ನಾಟಕದ್ದು ಒಟ್ಟಿಗೆ ಆಗ್ಬಿಡ್ತದೆ. ಮಂಡ್ಯದ ಅವರು ತುಮಕೂರಿನವ್ರು ಕೇಳ್ತಾ ಇದ್ದಾರೆ, ಪಾಪ ಸಿಟ್ಟಿಂಗ್ ಮೆಂಬರ್ ಅಲ್ಲ, ಅದರಿಂದ ಕೇಳ್ತಾ ಇದ್ದಾರೆ. ನಾನು ಮಾತಾಡಲ್ಲ, ಅವರೇ ಮಾತಾಡ್ತಾರೆ. ನಾವು ವೇಣುಗೋಪಾಲ್ ಅವ್ರ ಜೊತೆ ಮಾತಾಡ್ತೀವಿ, ನಾನು ಇಲ್ಲಿ ಮಾತಾಡಲ್ಲ, ಇಲ್ಲಿ ಯಾರ ಜೊತೆಲೂ ಮಾತಾಡಲ್ಲ. ಅಲ್ಲಿ ವೇಣುಗೋಪಾಲ್ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತೀನಿ. ಅವ್ರು ಮಾತಾಡ್ಲಪ್ಪ ನಮ್ದು ಲೆಡ್ಜೆಂಟ್ ಮಾತಾಡ್ಲಿ ಅವರು. ನಾನು ರಾಹುಲ್ ಗಾಂಧಿ ಮತ್ತೆ ವೇಣುಗೋಪಾಲ್ ಜೊತೆ ಮಾತಾಡ್ತೀನಿ. ಏನ್ ಮೈಸೂರು, ಅದೇ ಇದಾರಲ್ಲ ಆಸ್ಪಿರೆಂಟ್ಸ್ಗಳು, ನಾಲ್ಕೈದು ಜನ ಇದಾರೆ ಆಸ್ಪಿರೆಂಟ್ಸ್. ನೋಡೋಣ, ಒಬ್ಬರು ತೀರ್ಮಾನ ಮಾಡ್ಬೇಕಲ್ಲ, ನಾಳೆ ತೀರ್ಮಾನ ಮಾಡ್ತೀವಿ. ಪಬ್ಲಿಕ್ ಟಿವಿ ಜೊತೆ ಮಾನ್ಯ ಸಂಸದರಾದಂತಹ ಅಂದ್ರೆ ತುಮಕೂರು ಸಂಸದ ಮುದ್ದಹನುಮೇಗೌಡರು ನೇರವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ತಮ್ಮ ನೋವನ್ನ ಈ ಮೂಲಕ ತೋಡಿಕೊಂಡಿದ್ದಾರೆ. ದೇವರು ನನ್ನ ಪರ ಇದ್ದಾನೆ, ದೇವರು ಕೈ ಬಿಡಲ್ಲ, ಯಾಕೆ ತುಮಕೂರನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಈ ಬಗ್ಗೆ ದೇವೇಗೌಡರು ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ಪಬ್ಲಿಕ್ ಟಿವಿಗೆ ತುಮಕೂರು ಸಂಸದ ಮುದ್ದಹನುಮೇಗೌಡರ ಪ್ರತಿಕ್ರಿಯೆ ಇದು. I am not going to give any reaction with regard to the present political scenario which is happening in the state and particularly with regard to my constituency Tumkuru. Nanu helidri high command en tirmana madta adu baddhanagirthane helidri age ondu onsala parmeshwar mane bandi helidri helad beda alla adu high command tirmanakke avalu baddha irthivi helidini anta nanige impose madad beda please leave me. I am not giving any reaction with regard to the political scenario. Yak sir maatadabaru anta nirdhara madidira hege nan sulpa I am just thinking over nan en reaction kodbeku enu anta sulpa yochane madak time bekala. ನಿನ್ನೆ ಖರ್ಗೆ ಅವರ ಮನೆಗೆ ಮತ್ತೆ ಪರಮೇಶ್ವರ್ ಅವರ ಮನೆಗೆ ನಿಮ್ಮ ಜಿಲ್ಲಾ ಮುಖಂಡರು, ಕಾಂಗ್ರೆಸ್ ಮುಖಂಡರು, ಮಾಜಿ ಶಾಸಕರು ಎಲ್ಲ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ ಸರ್. ಅಲ್ಲ ಅವರು ಮಾತಾಡ್ಕೊಂಡು ಹೋಗಿರ್ಬೋದು, ಗೊತ್ತಿಲ್ಲ. ನಾನು ಭೇಟಿ ಮಾಡ್ತಲೇ ಇರ್ತೀನಿ ನಮ್ಮ ಲೀಡರ್ಗಳು. ಖರ್ಗೆ ಅವರು ನಮ್ಮ ಈವನ್ ಆಸ್ ಆನ್ ಟುಡೇ ನಮ್ಗೆ ಅವರೇನೆ ಫ್ಲೋರ್ ಲೀಡರ್ ಇದ್ದಾರೆ, ಅವ್ರ ಹತ್ರಗೂ ಮಾತಾಡ್ತೀನಿ. ನಮ್ಮ ಡೆಪ್ಯೂಟಿ ಸಿಎಂ, ನಮ್ಮ ಜಿಲ್ಲೆಯವರು ಇದ್ದಾರೆ, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು, ಅದಕ್ಕೋಸ್ಕರ ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ, ನಾನು ಭೇಟಿ ಮಾಡ್ತಾ ಇರ್ತೀನಿ. ಈಗ ಹೈಕಮಾಂಡ್ ನಾಯಕನವರು ಭೇಟಿ ಮಾಡಿದ್ದಾರೆ, ಹೇಗೆ ಸರ್ ಮಾತಾಡ್ತೀವಿ? ಹೈಕಮಾಂಡ್ ಜೊತೆ ಇದ್ದೇ ಇರ್ತೀವಲ್ಲ ಯಾವಾಗ್ಲೂ, ನಮಗೆ ಅವ್ರ ಜೊತೆ ಹೈಕಮಾಂಡ್ ಜೊತೆ ಇದ್ದೇ ಇರ್ತೀವಿ ನಾವು ಯಾವಾಗಲೂ. ಏನ್ ಮಾಡ್ಬೇಕು ಅಂತ ಮತ್ತೆ ಈಗ ಒತ್ತಡ ಹಾಕ್ತಿದ್ದೀನಿ ನಾನು, ನಾನೇ ಕರೆದು ಹೇಳ್ತೀನಿ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತಿದ್ದೀನಿ ಅಂತ ಆಮೇಲೆ ನಾನೇ ಕರೆದು ಹೇಳ್ತೀನಿ ಮೀಡಿಯಾಕ್ಕೆ. ಈಗ ಜಿಲ್ಲಾ ಕಾಂಗ್ರೆಸ್ ಮುಖಂಡರಿಂದ ಒತ್ತಡ ಬರ್ತಾ ಇದೆ ಅದು ವಾಪಸ್ ತಗೋಬೇಕು, ಕಾಂಗ್ರೆಸ್ ಗೆ ಬರಬೇಕು ಅಂತ. ಅದ್ರ ಬಗ್ಗೆ ಐ ಆಮ್ ಗ್ರೇಟ್ಫುಲ್ ಟು ದೇಮ್, ಐ ಆಮ್ ಗ್ರೇಟ್ಫುಲ್ ಟು ಮೈ ಪಾರ್ಟಿ ಲೀಡರ್ಸ್, ದೇ ಹ್ಯಾವ್ ಟೇಕನ್ ಇನಿಶಿಯೇಟಿವ್. ಆಮೇಲೆ ನಾಯಕರು ಕೂಡ ಸ್ಪಷ್ಟಪಡಿಸಿದ್ರಲ್ವ ಸರ್, ಹಾಲಿ ಶಾಸಕರು ಇರುವ ಕ್ಷೇತ್ರಗಳನ್ನ ಕೊಡಲ್ಲ ಅಂತ, ಹಾಲಿ ಸಂಸದರು ಇರುವ ಕ್ಷೇತ್ರಗಳನ್ನ ಕೊಡೋದಿಲ್ಲ ಅಂತನ್ಬಿಟ್ಟು ನಾಯಕರು ಸ್ಪಷ್ಟಪಡಿಸಿದ್ರು ಜೆಡಿಎಸ್ ವರಿಷ್ಠರಿಗೆಲ್ರಿಗೂ. ಆದ್ರೂ ಯಾಕೆ ಗೊತ್ತಿಲ್ಲ ನಮ್ಗೆ, ಅದು ಸ್ಪಷ್ಟಪಡಿಸಿದ ನಿಜ ನಮ್ಗೆಲ್ರಿಗೂ ಹೇಳಿದ್ರು, ಅದು ಏನಕ್ಕೆ ತೀರ್ಮಾನ ಆಗಿದೆ ಅಂತ ನನಗೂ ಗೊತ್ತಿಲ್ಲ, ಅದೇನು ಅಂತ ನೋಡೋಣ. ಲೆಟ್ ಎಸ್ ಹೋಪ್ ಫಾರ್ ದಿ ಬೆಸ್ಟ್. ನಿಮ್ಗೆ ಅನಿಸುತ್ತೆ ನಿಮ್ ಪ್ರಕಾರ ಯಾಕೆ ಆ ಕ್ಷೇತ್ರವನ್ನು ಜೆಡಿಎಸ್ ಕೊಟ್ಟಿದ್ದಾರೆ? ಐ ಡೋ ನಾಟ್ ನೋ, ಬಟ್ ಐ ಆಮ್ ಹೋಪಿಂಗ್ ಫಾರ್ ದಿ ಬೆಸ್ಟ್. ದೇವರಿದ್ದಾನೆ ನನ್ನ ಪರ, ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ದೇವೇಗೌಡರ ಜೊತೆ ಭೇಟಿ ಮಾಡಿದ್ದೀರಾ? ಯಾವ ರೀತಿ ಭೇಟಿ ಮಾಡ್ತಲೇ ಇರ್ತೀರಿ? ಅವರು ನಮ್ಮ ಸಮ್ಮಿಶ್ರ ಸರ್ಕಾರ ಇದೆ, ಪ್ಲಸ್ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನ ಮಂತ್ರಿಗಳು, ಅವ್ರನ್ನ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಭೇಟಿ ಮಾಡ್ತಾ ಇರ್ತೀನಿ ನಾನು, ಬೇಕಾದಷ್ಟು ಸಲ ಭೇಟಿ ಮಾಡಿ, ದಿಲ್ಲಿನಲ್ಲೂ ಭೇಟಿ ಮಾಡ್ತೀವಿ, ಅನೇಕ ಸಲ ಸಲಹೆ ಸೂಚನೆ ತಳ್ತೀವಿ. ನಾನು ಕೊಬ್ಬರಿ ವಿಚಾರದಲ್ಲಿ ನಾವು ಬಹಳ ಹೋರಾಟ ಮಾಡಿದ ಸಂದರ್ಭದಲ್ಲಿ ಅವ್ರ ಮಾರ್ಗದರ್ಶನಲ್ಲೇ ನಾವು ಹೋರಾಟ ಮಾಡಿದೋ, ನಮ್ಮ ರೈತರಿಗೆ ಅನುಕೂಲ ಆಗಂತದ್ದು. ಹಾಗಾಗಿ ಅನೇಕ ವಿಚಾರಗಳಲ್ಲಿ ಅವ್ರ ಮಾರ್ಗದರ್ಶನ ತಗೊಂಡೆ. ಯಾಕೆ ಅವರು ತುಮಕೂರ ಕೇಳಿದ್ದಾರೆ ಸರ್? ಗೊತ್ತಿಲ್ಲ ನನಗೆ, ಕೇಳಿದ್ದಾರೆ ಅಥವಾ ಇಲ್ವೋ ಅಥವಾ ಏನು ಯಾವುದು ಗೊತ್ತಿಲ್ಲ ನನಗೆ. ಐ ಡೋ ನಾಟ್ ನೋ. ನನ್ನ ಪಾಡಿ ನಾನು ಎಂ ಪಿ ಇದ್ದೆ, ನಾನು ಕಾನ್ಸ್ಟಿಟ್ಯೂನ್ಸಿ ಹಾಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಈ ಚುನಾವಣೆ ಶುರುವಾಗಿದೆ, ನೋಡೋಣ. ಸರ್, ಕ್ಷೇತ್ರದಲ್ಲಿ ನಿಮ್ಮ ಪರ ಒಳ್ಳೆ ಒಪಿನಿಯನ್ ಇದೆ, ಮತದಾರರಿಗಿರಲಿ ಕಾಂಗ್ರೆಸ್ ಮುಖಂಡರಿಗಿರಲಿ ಎಲ್ಲರಿಗೂ ಒಳ್ಳೆ ಒಪಿನಿಯನ್ ಇದೆ, ಆದ್ರೂ ಕೂಡ ತುಮಕೂರೇ ಬೇಕು ಅಂತ ಯಾಕೆ ದೇವೇಗೌಡರು ಹಠ ಹಿಡಿದ್ರು? ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ ಅವ್ರು ಹಠ ಹಿಡಿದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇರೋದಷ್ಟೇ, ನನಗೆ ಗೊತ್ತಿಲ್ಲ. ಕೊನೆ ಕ್ಷಣದಲ್ಲಿ ಮೈಸೂರು ತುಮಕೂರು ಎರಡು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಬಿಟ್ಕೊಡಿ ಅನ್ನುವಂತ ಮಾತುಕತೆ. ಆಕ್ಚುಲಿ ನಾನು ಐ ಆಮ್ ನಾಟ್ ಎ ಪಾರ್ಟಿ ಟು ಆಲ್ ದೋಸ್ ಥಿಂಗ್ಸ್. ಹಾಗಾಗಿ ಪಾರ್ಟಿ ಅಲ್ದಲೇ ಇರೋದನ್ನ ನಾನು ಹೆಂಗೆ ಹೇಳಿ ಯಾವ ವಿಚಾರ ಬಗ್ಗೆ ಅಲ್ವಾ? ಐ ಆಮ್ ಆಪ್ಟಿಮಿಸ್ಟಿಕ್ ದಟ್ ಇಸ್ ಹೋಪ್ ಫಾರ್ ದಿ ಬೆಸ್ಟ್. ಈಗ ಜಿಲ್ಲಾ ನಾಯಕರು ಪರಮೇಶ್ವರ್ ಅವರು, ಡಿಸಿಎಂ ಕೂಡ ಆಗಿದ್ದಾರೆ, ಅವ್ರ ಮೂಲಕ ಯಾವ ರೀತಿ ಪ್ರಯತ್ನ ಪಡ್ತಾ ಇದ್ದೀರಾ ಮತ್ತೆ ಅದನ್ನ ರಿಟರ್ನ್ ಮಾಡ್ಕೊಳ್ಳಿ? ಅಲ್ಲ ನಾನು ಮೂಲಕ ಅಂತ ಅಂತಲ್ಲ, ನಾನು ಐ ಆಮ್ ಹೋಪಿಂಗ್ ಫಾರ್ ದಿ ಬೆಸ್ಟ್.
ಏನೇನು ನಡೀತದೆ ಅಂತ ನನಗೇನ್ ಗೊತ್ತಿರಲ್ಲ ಅದು ಅಲ್ವಾ. ತೀರ್ಮಾನ ಆದ ನಂತರ ಮತದಾರರು ನಿಮ್ಮ ಭೇಟಿ ಮಾಡಿ ಅಥವಾ ಅವ್ರ ಜೊತೆ ನೀವು ಏನಾದ್ರೂ ಮಾತಾಡಿದ್ದೀರಾ ಮುಂದೆ ಏನ್ ಮಾಡಬೇಕು ಅಂತ? ತುಮಕೂರನ್ನ ಜೆಡಿಎಸ್ ಬಿಟ್ಕೊಡ್ಬೇಕು ಅನ್ನುವಂತ ತೀರ್ಮಾನ ಆದ್ಮೇಲೆ ನಾನೇನು ನಾನು ಭೇಟಿ ಮಾಡಿ ಅಲ್ಲ, ಏನು ಚರ್ಚೆ ಮಾಡಿಲ್ಲ. ಅವರೆಲ್ಲ ಏನೇನು ಮಾಡಿದ್ರು ಗೊತ್ತಿಲ್ಲ ನನಗೆ, ನಾನು ಆ ಥರದ್ದು ಏನು ಚರ್ಚೆ ಮಾಡಿಲ್ಲ. ಇದರಲ್ಲಿ ನೀವೇ ಜೆಡಿಎಸ್ ಹೋಗ್ತೀರಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿತ್ತು. ಇಲ್ಲ, ಕೇಳಿ ಬರ್ತದೆ, ಬೇಕಾದಷ್ಟು ವಿಚಾರಗಳು ಕೇಳಿ ಬರ್ತವೆ. ಬಟ್ ನೋಡೋಣ, ಒಳ್ಳೇದಾಗ್ತದೆ ಅಂತ ಅನ್ಕೊಂಡಿದ್ದೀನಿ. ಸರ್, ಪಕ್ಷೇತರರಾಗಿ ಸ್ಪರ್ಧೆ ಮಾಡುವ ಆಸಕ್ತಿ ಇದೆ ಹೇಗೆ? ಅದೆಲ್ಲ ಆ ಥರ ಎಲ್ಲ ಹೈಪೊಥೆಟಿಕಲ್ ಆಗಿ ಅದೆಲ್ಲ ಏನು ಹೇಳಕ್ಕೆ. ಇದು ತುಮಕೂರು ಸಂಸದ ಮುದ್ದಾ ಹನುಮೇಗೌಡ ಅವರ ಮಾತುಗಳು. ಕೆಲವು ಹೊತ್ತಿನ ಮುಂಚೆ ಐಟಿ ದಾಳಿ ನಡೀತು, ಕೋಟ್ಯಾಂತರ ರೂಪಾಯಿ ಸಿಕ್ತು. ಇದೀಗ ಭಾರತೀಯ ಜನತಾ ಪಕ್ಷದವರು ಸುದ್ದಿಗೋಷ್ಠಿ ನಡೆಸಿ ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. ಹೋಟೆಲಲ್ಲಿ ಸಿಕ್ಕಿರ್ತಕ್ಕಂತ 2,000 ರೂಪಾಯಿ ನೋಟುಗಳು, 500 ರೂಪಾಯಿ ನೋಟುಗಳ ಕಂತೆ ಕಂತೆ ಹಣಗಳ ಕಟ್ಟುಗಳನ್ನ ನಾವು ಈ ಒಂದು ಚಿತ್ರದಲ್ಲಿ ನೋಡಬಹುದು. ಇದನ್ನು ನಾನು ಮಾಧ್ಯಮದವರಿಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬರ್ತಾ ಇದೆ ಎಲ್ಲ ಮಾಧ್ಯಮ ಟಿವಿನಲ್ಲಿ ಬರ್ತಾ ಇದೆ, ಮಾಧ್ಯಮಗಳಿಂದ ನೆಟ್ ಅಲ್ಲಿ ಬರ್ತಾ ಇದೆ, ಮಾಧ್ಯಮದವರು ಬಹಿರಂಗ ಪಡಿಸಿದ್ದಾರೆ, ಮಾಧ್ಯಮಕ್ಕೆ ತೋರಿಸ್ತಾ ಇದೀವಿ, ಎಕ್ಸ್ಕ್ಲೂಸಿವ್. ಹಾಗಾಗಿ ಕೃಷ್ಣ ಬೈರೇಗೌಡರು ಬಹಳ ತೆರೆದ ಪುಸ್ತಕ. ಇನ್ನೂ ಒಂದು ಆಗ್ರಹ ಪಡಿಸ್ತೇನೆ, ಈ ಹಿಂದೆ ಪುಟ್ರಂಗ್ ಶೆಟ್ಟಿ ಅವರ ಆಪ್ತ ಸಹಾಯಕರಾಗಿರ್ತಕ್ಕಂತ ಮೋಹನ್ ಅವರು 25 ಲಕ್ಷ ರೂಪಾಯಿಯನ್ನ ನಾನು ಪುಟ್ರಂಗ್ ಶೆಟ್ಟಿ ಅವರಿಗೆ ತಲುಪಿಸ್ತೀನಿ ಅಂತೇಳಿ ವಿಧಾನಸೌಧದಿಂದ ಬೈಕ್ನಲ್ಲಿ ಹೊರಟಂತ ಸಂದರ್ಭದಲ್ಲಿ 25 ಲಕ್ಷ ರೂಪಾಯಿ ಸಿಕ್ಕಿದೆ. ಅದರ ಬಗ್ಗೆನೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಸರ್ಕಾರ ಅಲ್ಲಿಗೆ ನಿಲ್ಲಿಸಿಲ್ಲ. ಹಣದ ಸಂಗ್ರಹ, ಕೋಟಿ ಕೋಟಿಗಳ ಕಮಿಷನ್ ಸಂಗ್ರಹ ಮುಂದುವರೆಸಿದೆ. ಇದಕ್ಕೆ ತಾಜಾ ಉದಾಹರಣೆ ಕೃಷ್ಣ ಬೈರೇಗೌಡರ ಈ ಒಂದು ಹಣ ಸಂಗ್ರಹದ ಮುಂದುವರಿಕೆಯ ಭಾಗ ಆಗಿದೆ. ಕೂಡಲೇ ನೈತಿಕ ಹೊಣೆ ಹೊತ್ತು ಕೃಷ್ಣ ಬೈರೇಗೌಡರೇ ರಾಜೀನಾಮೆ ಕೊಡಬೇಕು, ಇಲ್ಲ ಚುನಾವಣಾ ಕಮಿಷನ್ ಅವರನ್ನ ರಾಜೀನಾಮೆ ಕೊಡೋ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ಇನ್ನು ನಮ್ಮ ದಿನೇಶ್ ಗುಂಡೂರಾವ್ ಅವರು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ, ಅದರ ಬಗ್ಗೆ ನಮ್ಮ ತೇಜಸ್ವಿನಿ ಗೌಡರು ಬೆಳಕು ಚೆಲ್ತಾರೆ. ಅದನ್ನೇ ಈಗ ಮೊದಲಿಗೆ ಐತಿಹಾಸಿಕ ಪಾರ್ಟಿಯಾದ ಕಾಂಗ್ರೆಸ್ ಪಾರ್ಟಿ ಇಷ್ಟು ದೊಡ್ಡ ಕಡತವನ್ನ ಬಿಡುಗಡೆ ಮಾಡಿದೆ. ಕೆಳಗಡೆ ಈ ಸಿಗರೇಟ್ ಸೇವನೆ, ತಂಬಾಕು ಸೇವನೆ ಇಂಜುರಿಯಸ್ ಟು ಹೆಲ್ತ್ ಅಂತ ಆಗ್ತಾರಲ್ಲ, ಹಾಗೆ ಕೆಪಿಸಿಸಿ ಬಿಡುಗಡೆ ಮಾಡಿದೆ. ಕೆಪಿಸಿಸಿ ಸಂಶೋಧನಾ ವಿಭಾಗ, ಕೆಪಿಸಿಸಿ ಕಾಂಗ್ರೆಸ್ ಅಲ್ವಾ ಅಂತೇಳಿ ದಿನೇಶ್ ಗುಂಡೂರಾಯರು ನಮಗೆ ಸ್ಪಷ್ಟಪಡಿಸಬೇಕು. ಅವರು ಹೇಳ್ತಾರೆ, ದಿಸ್ ಡಾಕ್ಯುಮೆಂಟ್ ಈಸ್ ರಿಸರ್ಚ್ ಇನ್ಪುಟ್ ಫಾರ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂಡ್ ಡಸ್ ನಾಟ್ ರೆಪ್ರೆಸೆಂಟ್ ದಿ ಅಫಿಷಿಯಲ್ ಪಾರ್ಟಿ ಲೈನ್. ಕಾಂಗ್ರೆಸ್ಸಿನ ಸಂಶೋಧನಾ ವಿಭಾಗದ ಡಾಕ್ಯುಮೆಂಟ್ ಡಸ್ ನಾಟ್ ರೆಪ್ರೆಸೆಂಟ್ ದಿ ಪಾರ್ಟೀಸ್ ಅಫಿಷಿಯಲ್ ಲೈನ್ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇವರು ಜನರನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ವಾಚಾಮಗೋಚರವಾಗಿ ಬಿಜೆಪಿಯನ್ನ, ಆರ್ಎಸ್ಎಸ್ ಅನ್ನ, ದೇಶದ ಇತರ ಎಲ್ಲ ಪಾರ್ಟಿಗಳನ್ನು ಅವರು ಹೇಳ್ತಾರೆ, ಇಂದು ಹುಟ್ಟಿಕೊಂಡಿರುವ ಅನೇಕ ಸ್ವಾರ್ಥಪರ ಮತ್ತು ಲೂಟಿಕೋರ ರಾಜಕೀಯ ಪಕ್ಷಗಳಿಗೂ ಕಾಂಗ್ರೆಸ್ಸಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಂತ ಪ್ರಾದೇಶಿಕ ಪಕ್ಷಗಳ ಜೊತೆ ಸೇರಿ ಕಾಂಗ್ರೆಸ್ ಅಧಿಕಾರವನ್ನು ಯಾರಿಗೆ ಸೇರಿದ್ದು ಅನ್ನೋದನ್ನ ಅವರು ತನಿಖೆಯನ್ನ ಮಾಡ್ತಾರೆ. ಸೊ ತನಿಖೆ ಮಾಡಿ ಯಾರು ಅದರಲ್ಲಿ ತಪ್ಪಿತಸ್ಥರು ಯಾರಾದ್ರೂ ಇದ್ರೆ ಅದ್ರ ಮೇಲೆ ಅವರು ಐಟಿನವರು ಆಕ್ಷನ್ ಸಹ ತಗೊಳ್ತಾರೆ. ಅವರು ಏನು ಬರೀ ನಮಗೆ ಏನು ನಾವು ಹೇಳ್ದಂಗೆ ಏನು ಕೇಳೋದಿಲ್ಲ, ಸ್ವತಂತ್ರ ಸಂಸ್ಥೆ ಆಗಿರೋದ್ರಿಂದ ಅವರು ಆಕ್ಷನ್ ತಗೊಳ್ತಾರೆ. ಆದ್ರೆ ಅದನ್ನ ಬಿಟ್ಟು ಇದನ್ನ ಏನೇನೋ ಕಲ್ಪನೆ ಮಾಡಿ ಇಲ್ಲ ಸಲ್ಲದೆ ಇರೋಂತ ಸಂಬಂಧಗಳೆಲ್ಲ ಇದಕ್ಕೆ ಸೃಷ್ಟಿಸುವಂತಹದ್ದು ವಾಸ್ತವ ಆಧಾರದಲ್ಲಿ ಅಲ್ಲ. ಸೊ ಇದು ಯಾಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅನ್ನೋದನ್ನು ಸಹ ಇನ್ನೂ ಮಾಹಿತಿ, ನಿಖರವಾದಂತ ಮಾಹಿತಿ ಇಲ್ಲ. ಬಹುಶಃ ತನಿಖೆ ಅವರೇನಾದ್ರೂ ಒಂದು ವರದಿಯನ್ನ ಕೊಟ್ರೆ ಅದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂತ ನಾವು ಮಾತಾಡಬಹುದು. ಯಾರಿಂದ ಆಗಿದೆ, ಯಾರು ಮಾಡಿದ್ದಾರೆ, ಆವಾಗ ಪ್ರಶ್ನೆ ಉದ್ಭವಿಸ್ತದೆ. ಅದ್ಯಾವುದೂ ಸಹ ತನಿಖೆನೇ ಆಗೋದಕ್ಕೆ ಮೊದಲು
ಯಾರೋ ಮಾಡಿದ್ದಾರೆ ಏನೋ ಮಾಡಿದ್ದಾರೆ ಅಂತ ಈ ರೀತಿಯಾಗಿ ಕಲ್ಪನೆ ಮಾಡತಕ್ಕಂತಹದ್ದು ಬಹುಶಃ ಸರಿಯಲ್ಲ. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ತನಿಖಾ ಸಂಸ್ಥೆ ಐಟಿ ವರ್ಗೂ ಎಲ್ಲ ಕಾನೂನಿದೆ.